ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರ? ಇದಕ್ಕೆ ಸಂಬಂಧಪಟ್ಟಂತೆ ಈ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುವ ಸಾಧ್ಯತೆ ಇದೆ. ಇವತ್ತು ದೆಹಲಿಯಿಂದ ವಾಪಸ್ಸಾಗಲಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್. ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿರುವಂತಹ ಅಬ್ರಹಾಂ, ಸರ್ಕಾರ ಕಳುಹಿಸಿರುವ ಕ್ಯಾಬಿನೆಟ್ ನಿರ್ಣಯವನ್ನ ಗವರ್ನರ್ ಇವತ್ತು ಪರಿಶೀಲನೆ ಮಾಡಲಿದ್ದಾರೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅರ್ಹವೇ ಅಂತ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಕಾನೂನು ಸಲಹೆ ಏನಾದರೂ ಬೇಕಿದ್ರೆ ಮತ್ತೊಮ್ಮೆ ವಕೀಲರ ಜೊತೆಗೆ ರಾಜ್ಯಪಾಲರು ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಕೂಡ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ದೆಹಲಿಗೆ ತೆರಳಿದ್ರು ರಾಜ್ಯಪಾಲರು, ಮೊನ್ನೆ ಜುಲೈ 26ರಂದು ಶೋಕಾಸ್ ನೋಟಿಸನ್ನು ನೀಡಿದ ನಂತರ ದೆಹಲಿಗೆ ತೆರಳಿದ್ರು. ಸೊ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಜ್ಯಪಾಲರು. ಈ ಸಂದರ್ಭದಲ್ಲಿ ಅವರು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿಎಂಗೆ ಕಾನೂನು ಕಂಟಕ ಶುರುವಾಗಲಿದೆ. ಅನುಮತಿ ಸಿಕ್ಕ ಬೆನ್ನಲ್ಲೇ ಖಾಸಗಿ ದೂರನ್ನು ದಾಖಲಿಸಲಿದ್ದಾರೆ ಟಿಜೆ ಅಬ್ರಹಾಂ. ಜನಪ್ರತಿನಿಧಿಗಳ ಕೋರ್ಟ್ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡುವ ಸಾಧ್ಯತೆ ಇದೆ. ಕೋರ್ಟ್ ಖಾಸಗಿ ದೂರನ್ನು ಸ್ವೀಕರಿಸಿದರೆ ಮುಖ್ಯಮಂತ್ರಿಗಳಿಗೆ ಬಂಧನದ ಭೀತಿ ಕೂಡ ಶುರುವಾಗಲಿದೆ. ಬಂಧನದ ಭೀತಿ ಶುರುವಾಗುವ ಮೊದಲು ರಾಜೀನಾಮೆ ನೀಡುವ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗಬಹುದು. ಪಾಲಿಟಿಕ್ಸ್ ಇನ್ನಷ್ಟು ಚುರುಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟರೆ ಸಿಎಂ ರಾಜೀನಾಮೆಗೆ ಪಟ್ಟನ್ನು ಹಿಡಿಯಲಿದೆ ವಿಪಕ್ಷಗಳು. ಸೊ ಈ ಹಿನ್ನೆಲೆಯಲ್ಲಿ ನಡೆಯುವಂಥ ಬೆಳವಣಿಗೆ, ಇವತ್ತು ನಡೆಯುವಂಥ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅದರಲ್ಲೂ ಕೂಡ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ನಿರ್ಧಾರ, ಅವರ ನಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರೋದು. ಇಲ್ಲಿವರೆಗೂ ಕೂಡ ದೆಹಲಿಗೆ ತೆರಳಿದ್ರು, ಇವತ್ತು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡಿದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿದೀಗ, ಇವತ್ತು ನಡೆಯುವಂಥ ಬೆಳವಣಿಗೆ ಸಾಕಷ್ಟು ಕುತೂಹಲ ಇದೆ. ರಾಜ್ಯಪಾಲರ ನಡೆ ಏನಾಗಿರಬಹುದು, ಏನೇನು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇವತ್ತು? ಮಧುಕರ್, ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ದೆಹಲಿಯಲ್ಲಿ ಇದ್ದರು. ಎಲ್ಲ ರಾಜ್ಯಗಳ ರಾಜ್ಯಪಾಲರುಗಳ ಕಾನ್ಫರೆನ್ಸ್ ಇದ್ದಿದ್ದರಿಂದ 7 ದಿನಗಳ ಕಾಲ ಅವರು ದೆಹಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದರು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟ ಬಳಿಕ ಅವತ್ತಿಂದ ಇವತ್ತಿನವರೆಗೂ ಕೂಡ ಹೊರ ರಾಜ್ಯಗಳಲ್ಲೇ ಇದ್ದರು. ಅದಕ್ಕೂ ಮೊದಲು ಅವರು ಬೇರೆ ಬೇರೆ ರಾಜ್ಯಗಳು ಹೋಗಿ ತದ ಬಳಿಕ ದೆಹಲಿಗೆ ರಾಜ್ಯಪಾಲರುಗಳ ಕಾನ್ಫರೆನ್ಸಲ್ಲಿ ಭಾಗವಹಿಸಿದರು. ಹೀಗಾಗಿ ಸರ್ಕಾರ ಮೊನ್ನೆ ತೆಗೆದುಕೊಂಡಿರುವಂತಹ ಒಂದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ರಾಜಭವನದ ಅಂಗಳಕ್ಕೆ ಹೋಗಿರುವಂಥದ್ದು, ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾ ಇರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಒಂದು ನಿರ್ಧಾರವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಹಾಗಂದ ಮಾತ್ರಕ್ಕೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡ್ತಾರ ಅಂತಲ್ಲ, ಆದರೆ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರ ಕಾನೂನಾತ್ಮಕವಾಗಿ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗದೊಮ್ಮೆ ಲೀಗಲ್ ಒಪಿನಿಯನ್ನ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಅದಾದ ಬಳಿಕ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳನ್ನ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಆದರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಈಗಾಗಲೇ ಟಿಜೆ ಅಬ್ರಹಾಂ ಅವರು ರಾಜಭವನಕ್ಕೆ ತೆರಳಿ 2 ಬಾರಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮೂಡ ಪ್ರಕರಣ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂತಹ ಲೋಪದೋಷಗಳು ಹಾಗೂ ಅದರಲ್ಲಿ ಆಗಿರುವಂತಹ ಅಧಿಕಾರದ ದುರುಪಯೋಗದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಟಿಜೆ ಅಬ್ರಹಾಂ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ, ಆದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇಲ್ಲವೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಖಾಸಗಿ ದೂರು ದಾಖಲಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಖಾಸಗಿ ದೂರು ದಾಖಲಾದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗ್ಬೋದು. ಒಂದು ಕಡೆ ಇದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ ಅವರು ಕೂಡ ಕಾನೂನಾತ್ಮಕವಾದಂಥ ಒಂದು ಹೋರಾಟ ಮಾಡೋದಕ್ಕೆ ಆಪ್ಷನ್ ಇದ್ದೇ ಇದೆ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ಖಾಸಗಿ ದೂರು ದಾಖಲಾಗಿದ್ದರಿಂದ ಅವರು ಯಾವ ನೈತಿಕತೆಯನ್ನು ಇಟ್ಕೊಂಡು ಮುಂದುವರಿತಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ವಿಪಕ್ಷದವರು ಈಗಲೇ ಕೂಡ ಕೇಳ್ತಾ ಇರೋದ್ರಿಂದ ಅದು ಇನ್ನಷ್ಟು ಹೆಚ್ಚಾಗಿ ಜೋರಾಗಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸಹಜವಾಗಿ ಕಾಂಗ್ರೆಸ್ಸಲ್ಲೂ ಕೂಡ ಆಕಾಂಕ್ಷಿಗಳ ಒಂದು ಸಂಖ್ಯೆ, ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟಿರೋರ ಒಂದು ಸಂಖ್ಯೆಯು ಕೂಡ ಹೆಚ್ಚಾಗಿರೋದ್ರಿಂದ ಅವರು ಕೂಡ ತೆರೆಮರೆಯ ಒಂದು ಕಸರತ್ತನ್ನು ಶುರು ಮಾಡ್ಬೋದು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಡೆಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಂಕಷ್ಟ ಇನ್ನಷ್ಟು ಹೆಚ್ಚಾಗಲೂಬೋದು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅರ್ಹ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಜ್ಯಪಾಲರು ಬಂದಿದ್ದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರಾಳರು ಕೂಡ ಆಗ್ಬೋದು. ಮಧುಕರ್, ಥ್ಯಾಂಕ್ ಯು. ಮಾರುತಿ ಪಾವಗಡ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.